ಹಲೋ ಎಲ್ಲರಿಗೂ, ವಿಶ್ ಯು ಹ್ಯಾಪಿ ನ್ಯೂ ಇಯರ್. ನಾನಿವತ್ತು ಆಲೂ ಮಟರು ಸುಲಭವಾಗಿ ಹೇಗೆ ಮಾಡೋದು ತೋರಿಸ್ಕೊಳ್ತಾ ಇದ್ದೀನಿ. ಇವಾಗ ನಾನು ಒಂದೆರಡು ಆಲೂಗೆಡ್ಡೆ ತಗೊಂಡು ಅದನ್ನು ಈ ಥರ ಉದ್ದುದ್ದಕ್ಕೆ ಸ್ಲೈಸ್ ಮಾಡ್ಕೋತಾ ಇದ್ದೀನಿ. ವೆಲ್ಕಮ್ ಟು ಹೇಮಾ ಸಾಬೀಸ್. ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಟ್ಯಾಪ್ ಮಾಡಿ. ಅದನ್ನು ಸ್ಲೈಸ್ ಮಾಡಿಕೊಂಡು ಒಂದು ಬಟ್ಲಿಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಕಪ್ಪಗಾಗಬಾರ್ದು ಅಂತ ಎತ್ತಿಟ್ಕೋತಾ ಇದ್ದೀನಿ. ಇವಾಗ ನಾನು ಒಂದು ಕಪ್ಪು ಬಟಾಣಿ ತಗೊಂಡು, ಅಥವಾ ನೀವು ಫ್ರೋಝನ್ ಬಟಾಣಿ ಇದ್ದರೆ ಅದು ತೊಗೋಬೋದು. ನಾನು ಫ್ರೋಝನ್ ಬಟಾಣಿ ಹೇಗೆ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಆಮೇಲೆ ಒಂದು ಈರುಳ್ಳಿನೂ, ಆಮೇಲೆ ಎರಡು ಟೊಮ್ಯಾಟೊ ಎರಡೂ ನಾನು ಚಾಪರ್ಗೆ ಹಾಕ್ಕೊಂಡು ಕ್ಲೀನಾಗಿ ಫೈನಾಗಿ ಚಾಪ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ಒಂದು ಇಂಚಷ್ಟು ಶುಂಠಿ, ಆಮೇಲೆ ಒಂದು 1/8 ಬೆಳ್ಳುಳ್ಳಿ ಹಾಕ್ಕೊಂಡು ಅದನ್ನು ಚಾಪರ್ಗೆ ತುಂಬ ಕ್ಲೀನಾಗೆ ಫೈನಾಗಿ ಚಾಪ್ ಮಾಡಿಕೊಂಡು ಒಂದು ಕಡೆ ಎತ್ತಿಟ್ಕೋತಾ ಇದ್ದೀನಿ. ಅದೇ ಜಾರಲ್ಲಿ ನಾನು ಇವಾಗ ಎರಡು ಟೊಮ್ಯಾಟೊನೂ ಕಟ್ ಮಾಡಿ ಅದನ್ನು ಕ್ಲೀನಾಗೆ ಫೈನಾಗೆ ಚಾಪ್ ಮಾಡ್ಕೊಳ್ತಾ ಇದ್ದೀನಿ. ಅದು ಚಾಪ್ ಮಾಡ್ಕೊಂಡ್ಮೇಲೆ ಇದೆರಡು ಒಂದು ಕಡೆ ಎತ್ತಿಟ್ಕೊಳ್ಳಿ. ಇವಾಗ ನಾನು ಒಂದು ಬಾಂಡ್ಲಿ ಕಾಯಿಸ್ಕೊಂಡು ಅದರ ಮುಖ್ಯ ಒಂದೆರಡು ಚಮಚ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡ್ಮೇಲೆ ಅದಕ್ಕೆ ಕಟ್ ಮಾಡಿರೋ ಆಲೂಗೆಡ್ಡೆನ ನೀರಿಂದ ತೆಗೆದುಬಿಟ್ಟು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಅದು ಕಲರ್ ಚೇಂಜ್ ಆಗಿ ಸ್ವಲ್ಪ ಲೈಟ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಅದನ್ನು ಒಂದು ಕಡೆ ಎತ್ತಿಟ್ಕೊಂಡ್ಬಿಡಬೇಕು. ಸ್ಟವ್ ಆಫ್ ಮಾಡ್ಕೊಂಬಿಡಿ. ಎತ್ತಿಟ್ಕೊಂಡ್ಮೇಲೆ ಇವಾಗ ಅದೇ ಬಾಣಲಿ ಮತ್ತೆ ಕಾಯಿಸ್ಕೊಂಡು ಅದಕ್ಕೆ ಒಂದು ಚಮಚ ತುಪ್ಪ ಹಾಕ್ಕೋಬೇಕು. ಒಂದು ಚಮಚ ತುಪ್ಪ ಹಾಕ್ಕೊಂಡು ಆಮೇಲೆ ಒಂದು ಅರ್ಧ ಚಮಚ ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ ಹಾಕ್ಕೊಂಡ್ಮೇಲೆ ಚಾಪ್ ಮಾಡಿರೋ ಈರುಳ್ಳಿನ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆವಾಗಲೇ ತುಂಬ ರುಚಿಯಾಗಿರುತ್ತೆ, ಇಲ್ಲಾಂದರೆ ಹಸಿ ವಾಸನೆ ಇರುತ್ತೆ. ಯಾಕಂದರೆ ಶುಂಠಿ ಬೆಳ್ಳುಳ್ಳಿನೂ ಹಾಕಿದ್ದೀವಿ. ಅದಾದಮೇಲೆ ಅರ್ಧ ಚಮಚ ಅರಶಿನ, ಅರ್ಧ ಚಮಚ ಜೀರಿಗೆ ಪೌಡರು, ಅರ್ಧ ಚಮಚ ಪೆಪ್ಪರ್ ಪೌಡರ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಇದು ಮಸಾಲೆ ಸುಡಬಾರ್ದು, ಬೇಕಾದ್ರೆ ನೀವು ಒಂದೆರಡು ಚಮಚ ನೀರು ಹಾಕ್ಕೊಳ್ಳಿ. ಆಮೇಲೆ ಒಂದು ಚಮಚ ಚಿಲ್ಲಿ ಪೌಡರ್ ಹಾಕ್ಕೊಂಡು ಒಂದು ಚಮಚ ಧನಿಯಾ ಪೌಡರ್ ಹಾಕ್ಕೋತಾ ಇದ್ದೀನಿ. ಅದನ್ನು ಚೆನ್ನಾಗಿ ಇದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಸಾಲೆ ಎಲ್ಲ. ಅದಾದಮೇಲೆ ನಾವು ಇವಾಗ ಕಟ್ ಮಾಡ್ಕೊಂಡಿರೋ ಟೊಮ್ಯಾಟೊನ ಹಾಕ್ಕೊಂಡು ಅದನ್ನು ಈಗ ಫ್ರೈ ಮಾಡ್ಕೋಬೇಕು. ಟೊಮ್ಯಾಟೊ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇವಾಗ ಹೌ ಒಂದು ಚಮಚ ಉಪ್ಪು ಹಾಕ್ಕೋತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಅದನ್ನು ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಎಣ್ಣೆ ಎಲ್ಲ ಸೆಪ್ರೇಟ್ ಆಗೋವರೆಗೂ ನೋಡಿ, ಇವಾಗ ಈ ಥರ ಆಗೋವರೆಗೂ ಬೇಯಿಸ್ಕೋಬೇಕು. ಅದೊಂದು 1-2 ನಿಮಿಷ ಆಗುತ್ತೆ. ಅದಾದಮೇಲೆ ನಾನು ಟೊಮ್ಯಾಟೊ ಚಾಪ್ ಮಾಡಿರೋದ್ರಲ್ಲಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಇದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ಈಗ ಬೇಯಿಸ್ಕೊಂಡಿರೋ ಬಟಾಣಿನೋ ಅಥವಾ ಫ್ರೋಝನ್ ಪೀಸ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಫ್ರೈ ಮಾಡಿರೋ ಆಲೂಗೆಡ್ಡೆನೂ ಹಾಕ್ಕೊಂಡು ಅದನ್ನು ಇದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಇದು ತುಂಬ ರುಚಿಯಾಗಿರುತ್ತೆ. ನೀವು ಮಾಡಿ, ಟ್ರೈ ಮಾಡಿ, ನನಗೆ ಕಾಮೆಂಟ್ ಮಾಡಿ ಹೇಳಿ. ನೋಡಿ ಇವಾಗ ಇದು ಚೆನ್ನಾಗೆ ಬೆಂದಿದೆ, ಎಲ್ಲನೂ ಚೆನ್ನಾಗೆ ಹೊಂದ್ಕೊಂಡು ಬೆಂದಿದೆ. ನಾನು ಇನ್ನೂ ಒಂದು ಅರ್ಧ ಕಪ್ಪು ನೀರು ಹಾಕ್ಕೋತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ಥಿಕ್ಕಾಗಿತ್ತು ಅದಕ್ಕೆ. ಆಮೇಲೆ ನಾನು ಒಂದು ಅರ್ಧ ಚಮಚ ಗರಂ ಮಸಾಲ ಪೌಡರ್ ಹಾಕ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ಬೇಯ್ತಾ ಇರೋ ಹಾಗೆ ನಾನು ಒಂದು ಚಮಚ ತುಪ್ಪ ಕಾಯಿಸ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಕ್ಯಾಶ್ಯೂನಟ್ ಹಾಕ್ಕೊಂಡು ಒಂದು 10-12 ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಫ್ರೈ ಮಾಡಿಕೊಂಡು ಒಂದು ಕಡೆ ಇಟ್ಟಿಟ್ಕೊಳ್ತೀನಿ. ಇವಾಗ ನಾನು ಮತ್ತೆ ನೋಡಿ ಕುದಿತಾ ಇದೆ ಇದು ಗ್ರೇವಿ. ಇದಕ್ಕೆ ನಾನು ಅರ್ಧ ಚಮಚ ಅಮಚೂರು ಪೌಡರ್ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದಾದಮೇಲೆ ನಾವು ಕಟ್ ಮಾಡಿರೋದು ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಕೊತ್ತಂಬರಿ ಸೊಪ್ಪು ನೋಡಿ ಈ ಥರ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಫ್ರೈ ಮಾಡಿರೋ ಕ್ಯಾಶ್ಯೂ ನಟ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಿಚ್ ಆಫ್ ಮಾಡಿಬಿಡಿ. ಇವಾಗ ರೆಡಿಯಾಗಿದೆ ಆಲೂ ಮಟರು. ತುಂಬ ಟೇಸ್ಟಿಯಾಗಿರುತ್ತೆ. ಇದು ಚಪಾತಿ ಜೊತೆ, ಜೀರಾ ರೈಸ್ ಜೊತೆ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ಕಾಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಸಬ್ಸ್ಕ್ರೈಬ್ ಟು ಮೈ ಚಾನಲ್.